ವಚನ ಸ್ಪರ್ಧೆಯಲ್ಲಿ ಭಾಗವಹಿಸ್ತಾ ಇದ್ದೀನಿ. ನನ್ನ ಹೆಸರು ಪೂಜಾ ಎಲ್ಕೆ, ಲಿಂಗದಹಳ್ಳಿ, ತರೀಕೆರೆ ತಾಲೂಕು, ಚಿಕ್ಕಮಗಳೂರು ಜಿಲ್ಲೆ. ಒಂದು ಮಳೆ ಹನಿ ಚಿಕ್ಕದಿರಬಹುದು, ಆದರೆ ಆ ಹನಿ ಬೀಳುವ ಕ್ಷಣಕ್ಕಾಗಿ ಎಲ್ಲೋ ಒಂದು ಹೂವು ಕಾಯುತ್ತಿರುತ್ತದೆ. ನನ್ನ ಈ ಸಂದೇಶ ಚಿಕ್ಕದಿರಬಹುದು, ಆದರೆ ಇದರೊಳಗಿನ ತಾತ್ಪರ್ಯ ಸದಾ ನಿಮ್ಮ ಆರೋಗ್ಯದ ಯೋಗ್ಯತೆಯನ್ನು ಬಯಸುವಂತಿರುತ್ತದೆ. ಶಿವಶರಣರು ತಮ್ಮ ಅಂತರಂಗದ ಅನುಭವಕ್ಕೆ, ಚಿಂತನೆಗೆ, ಭಾವನೆಗೆ ಸರಳವಾದ ಭಾಷೆಯಲ್ಲಿ ಧ್ವನಿ ಕೊಟ್ಟವರು. ಇದರಿಂದ ಸರಳವಾದ ವಚನಗಳು ಸೃಷ್ಟಿಯಾಗಿರಬಹುದು. ಇಂತಹ ವಚನಗಳಲ್ಲಿ ಬಹುಮುಖ್ಯವಾದ ಒಂದು ವಚನವನ್ನು ನಾನು ಆಯ್ಕೆ ಮಾಡಿಕೊಂಡು ಪ್ರಸ್ತುತಪಡಿಸ್ತಾ ಇದ್ದೀನಿ. ನಾನು ಆಯ್ಕೆ ಮಾಡಿಕೊಂಡಿರುವ ವಚನ ಇಂತಿದೆ: ಮನೆಯೊಳಗೆ ಮನೆಯೊಡೆಯ ನಿದ್ದಾನೋ ಇಲ್ಲವೋ, ಹೊಸ್ತಿಲಲ್ಲಿ ಉಳ್ಳು ಹುಟ್ಟಿ ಮನೆಯೊಳಗೆ ರಜೆ ತುಂಬಿ, ಮನೆಯೊಳಗೆ ಮನೆಯೊಡೆಯ ನಿದ್ದಾನೋ ಇಲ್ಲವೋ, ತನುವಿನಲ್ಲಿ ಉಸಿ ತುಂಬಿ ಮನದೊಳಗೆ ವಿಷಯ ತುಂಬಿ, ಮನದೊಳಗೆ ಮನೆಯದೊಡೆಯ ನಿದ್ದಾನೋ ಇಲ್ಲವೋ. ಇಲ್ಲ ಕೂಡಲ ಸಂಗಮ ದೇವ, ಹೀಗೆ ನಾವು ಕಳೆದುಕೊಂಡ ದೇವರನ್ನು ನಮ್ಮೊಳಗೆ ಪುನಃ ಪ್ರತಿಷ್ಠಾಪನೆ ಮಾಡಬೇಕಾಗಿರುತ್ತದೆ. ದೇವರು ನಮ್ಮ ಅಂತಃಸಾಕ್ಷಿಯಾಗಿ ನಮ್ಮೊಳಗೆ ಇದ್ದು ನಮ್ಮ ಬದುಕಿನ ತಿರುಳಾಗಿದ್ದಾನೆ. ಅಂತಃಸಾಕ್ಷಿಯೇ ದೇವರೆಂಬ ಸತ್ಯದ ಅರಿವಾದಾಗ ಸಹಜವಾಗಿಯೇ ನಮ್ಮ ಕಾಯವು ಕೈಲಾಸವಾಗುತ್ತದೆ. ದೇವರು ಕೈಲಾಸದಲ್ಲಿರುವನು, ಆ ಕೈಲಾಸವೇ ನಮ್ಮ ಕಾಯವಾಗಿರುವುದರಿಂದ ನಮ್ಮೊಳಗೆ ಇರುವನು. ಆದ್ದರಿಂದ ಕಾಯಕವನ್ನು, ಕೈಲಾಸವನ್ನು ಪವಿತ್ರವಾಗಿಟ್ಟುಕೊಳ್ಳುವುದು ಪ್ರತಿಯೊಬ್ಬನ ಆದ್ಯ ಕರ್ತವ್ಯವಾಗಿರುತ್ತದೆ. ಹೀಗೆ ದೇಹವು ದೇವರ ಮನೆಯಾದಾಗ ಆತ ಸಹಜವಾಗಿಯೇ ಮನೆಯೊಡೆಯನಾಗಿರುತ್ತಾನೆ, ಮನದೊಡೆಯನಾಗಿರುತ್ತಾನೆ. ಅಂತಃಸಾಕ್ಷಿ ಎಂಬ ದೇವರ ಇಚ್ಛೆಯಂತೆ ನಾವು ದೇಹವೆಂಬ ಮನೆಯನ್ನು ಸ್ವಚ್ಛವಾಗಿಟ್ಟುಕೊಳ್ಳಬೇಕು ಎಂಬುದು ಬಸವಣ್ಣನವರ ವಚನಗಳ ಆಶಯವಾಗಿದೆ. ಆದರೆ ನಾವು ಮನೆಯೊಡೆಯನ ಮಾತನ್ನು ಕೇಳ್ತಾ ಇಲ್ಲ. ನಮ್ಮ ಅಹಂಕಾರದಿಂದ, ಹೂ ವಿಚಾರಗಳಿಂದ, ಆಸೆ ಬುರುಕುತನದಿಂದ, ಅಹಿಂಸಾಭಾವದಿಂದ, ಕಾಮನೆಗಳಿಂದ ಮತ್ತು ದುಶ್ಚಟಗಳಿಂದ ಮನೆಯೊಡೆಯನೇ ಮನೆ ಬಿಟ್ಟು ಹೋಗುವಂತೆ ಮಾಡಿದ್ದೇವೆ. ನಮ್ಮ ಮನೆ ಮತ್ತು ಮನದೊಡೆಯ ನಮ್ಮಲ್ಲಿಯೇ ಇರಬೇಕಾದರೆ ನಾವು ಪ್ರಸ್ತುತ ಸರ್ಕಾರದ ಆದೇಶಗಳನ್ನು ಪಾಲಿಸಬೇಕು. ಕೊರೋನಾ ಎಂಬ ವಿಷ ಸಸಿಯನ್ನು ಬುಡ ಸಮೇತ ಕಿತ್ತು ಹಾಕಿ ಆರೋಗ್ಯದ ಸಸಿಗಳನ್ನು ನೆಟ್ಟು ಸುಂದರವಾದ ಅರಣ್ಯವನ್ನು ನಿರ್ಮಿಸಿ ಪ್ರಕೃತಿಯಲ್ಲಿ ಬದುಕಬೇಕು. ಅದಕ್ಕಾಗಿ ನಾವು ಮಾಡಬೇಕಾಗಿರುವುದು ಇಷ್ಟೇ. ಆದಷ್ಟು ಮನೆಯಲ್ಲಿಯೇ ಇರೋಣ, ಕುಟುಂಬದೊಂದಿಗೆ ಇರೋಣ. ಅವಶ್ಯಕತೆ ಇದ್ದಾಗ ಮಾತ್ರ ಮನೆಯಿಂದ ಹೊರಗಡೆ ಕಾಲಿಡೋಣ. ನಂತರ ಧೂಳಿನ ಕಣಗಳಿಂದ ತುಂಬಿರುವ ದೇಹವನ್ನು ಸ್ವಚ್ಛವಾಗಿಟ್ಟುಕೊಳ್ಳೋಣ. ಪಾಪಿ ಕೊರೋನಾವನ್ನು ಪತನಗೊಳಿಸುವ